ಫ್ರೆಂಡ್ಸ್, ನೋಡ್ಬೋದು ಎಷ್ಟು ಸೂಪರಾಗಿ ದೃಶ್ಯ ಇಲ್ಲಿಂದ ಕಾಣ್ತಾ ಇದೆ. ಆ ವಿಡಿಯೋನ್ನು ನೋಡ್ತಾ ಇರಿ, ಬಹಳಷ್ಟು ಅದ್ಭುತ ದೃಶ್ಯಗಳು ಈ ವಿಡಿಯೋಲ್ಲಿ ನೋಡ್ತೀರಾ. ವಿಡಿಯೋನ್ನು ಮುಂದೆ ನೋಡ್ತಾ ಇರಿ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಹೋಗ್ತಾ ಇದ್ದೀವಿ ಗೋಕಾಕ್ ಫಾಲ್ಸನ್ನು ನೋಡೋಕ್ಕೆ. ಅಲ್ಲಿ ವಾತಾವರಣ ಹೇಗಿದೆ ಅಂತ ನಾವು ನೋಡ್ತೀವಿ, ನಿಮಗೂ ಕೂಡ ತೋರಿಸ್ತೀವಿ. ವಿಡಿಯೋವನ್ನು ಇದೇ ಥರ ನೀವು ನೋಡ್ತಾ ಇದ್ದೀವಿ. ನಾವು ಫ್ಯಾಮಿಲಿ ಜೊತೆ ಹೋಗುವ ಮೂಡ್ ಆಯಿತು, ಅಚಾನಕ್ ಹೋಗ್ತಾ ಇದ್ದೀವಿ. ಇವತ್ತಿನ ವಾತಾವರಣ ಹೇಗಿದೆ ಅಂತ ನೋಡೋಣ, ನಿಮಗೂ ಕೂಡ ತೋರಿಸ್ತೀನಿ. ವಿಡಿಯೋಲ್ಲಿ ಇದೇ ಥರ ನೋಡ್ತಾ ಇರಿ. ನಮ್ಮ ಚಾನಲ್ನಲ್ಲಿ ಮೊದಲನೇ ಸಲ ಇದ್ದೀರಾ ಅಂದರೆ ಆರ್ ಎಮ್ ಮೆಡಿಕಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀರು ಕಡಿಮೆ ಆಗಿದೆ ಅಥವಾ ಇದಕ್ಕಿಂತ ಹೆಚ್ಚಾಗಿದೆ ಅಂತ ಹೋಗಿ ವಿಡಿಯೋನ ಫೋಟೋಸ್ ತೋರಿಸ್ತೀನಿ. ವಿಡಿಯೋನ ಇದೇ ಥರ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಗೋಕಾಕದಿಂದ ಫಾಲ್ಸ್ಗೆ ಎಂಟ್ರಿ ಆದ ತಕ್ಷಣವೇ ಇಲ್ಲಿಂದ ಮೊದಲನೇ ಸೀನ್ ನೀವು ನೋಡಬೇಕು. ಯಾವಾಗಲೂ ಬಂದಾಗ ಇಲ್ಲಿಂದ ಸೀನ್ ಬಹಳ ಸುಂದರವಾಗಿ ಕಾಣಿಸುತ್ತೆ. ಫಸ್ಟ್ ಸೀನ್ ಇದು, ಇಲ್ಲಿಂದ ನೋಡ್ಕೊಂಡು ನೀವು ಮುಂದೆ ಹೋಗಬೇಕು. ನಾವು ಕೂಡ ಇಲ್ಲಿ ಫಸ್ಟ್ ಸೀನನ್ನು ನೋಡೋಕ್ಕೆ ಬಂದಿದ್ದೀವಿ. ದೂರದಿಂದ ಯಾವ ಥರ ಜಲಪಾತ ಕಾಣಿಸುತ್ತೆ ಅಂತ ವಿಡಿಯೋನ ನೋಡ್ತಾ ಇರಿ. ಎಷ್ಟು ಸುಂದರವಾದ ದೂರದಿಂದ ಈ ದೃಶ್ಯ ನಿಮಗೆ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಸೆಲ್ಫಿ ಪಾಯಿಂಟ್ ಅಂತ, ಆದರೆ ಈಗ ಸೇಫ್ಟಿಗೋಸ್ಕರ ಇದು ಬ್ಲಾಕ್ ಮಾಡಲಾಗಿದೆ, ಯಾರನ್ನು ಕೂಡ ಬಿಡ್ತಾ ಇಲ್ಲ. ಬನ್ನಿ, ಮುಂದಿನ ಸೀನ್ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇದು ಸೆಲ್ಫಿ ಪಾಯಿಂಟ್, ಆದರೆ ಯಾರನ್ನು ಕೂಡ ಇಲ್ಲ ಈಗ ಬಿಡ್ತಾ ಇಲ್ಲ. ಪೂರಿ ಥರ ಬ್ಲಾಕ್ ಆಗಿಬಿಟ್ಟಿದೆ. ಮುಂದೆ ನೋಡೋಣ ದೃಶ್ಯ ಹೇಗೆ ಕಾಣಿಸುತ್ತೆ ಅಂತ. ವಿಡಿಯೋನ ನೋಡ್ತಾ ಇರಿ. ನೋಡ್ಬೋದು ಫ್ರೆಂಡ್ಸ್, ಮಂಕಿಗಳು ಕೂಡ ಇಲ್ಲಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಫಾಲ್ಸ್ ಹೋದ ಕೂಡಲೇ ಇದು ಫಸ್ಟ್ ದೃಶ್ಯ. ದೂರದಿಂದ ಈ ದೃಶ್ಯವನ್ನು ನೀವು ನೋಡ್ಬೋದು ಯಾವ ಥರ ಇಲ್ಲಿಂದ ಪೂರ್ತಿ ದೃಶ್ಯ ಸುಂದರವಾಗಿ ಕಾಣಿಸುತ್ತೆ. ನೀರು ಈಗಾಗಲೂ ಯಾವ ಥರ ಬೀಳ್ತಾ ಇದೆ, ಯಾವ ಥರ ದೃಶ್ಯ ಇದೆ ನೀವು ನೋಡ್ಬೋದು. ಎಷ್ಟು ಸುಂದರವಾದ ವಾತಾವರಣ ಇಲ್ಲಿದೆ ಅಂತ ಫ್ರೆಂಡ್ಸ್. ನಾವು ಇವಾಗ ಹೋಗ್ತಾ ಇದ್ದೀವಿ ಮುಂದೆ. ಸೆಂಟರ್ದಿಂದ ಸೀನ್ನ ತೋರಿಸ್ತೀವಿ, ದೃಶ್ಯ ಯಾವ ಥರ ಕಾಣಿಸುತ್ತೆ ಅಂತ. ವಿಡಿಯೋನ ಇದೇ ಥರ ನೋಡ್ತಾ ಇಲ್ಲಿ. ಸೊ ಇಲ್ಲಿಂದ ನೀವು ನೋಡ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ. ವಿಡಿಯೋನ ನೋಡ್ತಾ ಇರಿ, ಅಲ್ಲೇ ಹೋಗಿ ಸೆಂಟರ್ದಲ್ಲಿ ಫುಟೇಜನ್ನು ತೋರಿಸ್ತೀವಿ. ಆಮೇಲೆ ಹೊಸ ಬ್ರಿಡ್ಜ್ ಪ್ರಾರಂಭ ಆಗಿದೆ ಫಾಲ್ಸ್ದಲ್ಲಿ, ಅಲ್ಲಿ ಹೋಗಿ ಕೂಡ ತೋರಿಸ್ತೀವಿ ಅಲ್ಲಿಂದ ಫುಟೇಜ್ ಹೇಗೆ ಕಾಣಿಸುತ್ತೆ ಅಂತ. ವಿಡಿಯೋನ ಇದೇ ಥರ ಮುಂದೆ ನೋಡ್ತಾ ಇರಿ. ಬನ್ನಿ, ಮುಂದೆ ಹೋಗೋಣ ಫ್ರೆಂಡ್ಸ್. ನಾವು ಈಗ ಸೆಂಟ್ರಲ್ ಏರಿಯಾದಲ್ಲಿ ಬಂದಿದ್ದೀವಿ ಫಾಲ್ಸ್ದಲ್ಲಿ. ನೋಡ್ಬೋದು ಇಲ್ಲಿ ಎಷ್ಟು ಸುಂದರವಾದ ವಾತಾವರಣ ಆಗಿದೆ. ಅವರು ಮಕ್ಕಳು ಆಟ ಆಡೋ ಸಾಮಾನು ಕೂಡ ಈಗ ಇಲ್ಲಿ ತಂದಿದ್ದಾರೆ. ತೆಳಗಿನ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತೀವಿ. ವಿಡಿಯೋನ ಇದೇ ಥರ ನೀವು ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಇವಾಗ ಹೋಗ್ತಾ ಇದ್ದೀವಿ ತಳಗಡೆ. ತಳಗಳಿಂದ ನಿಮಗೆ ಸಮೀಪದಿಂದ ದೃಶ್ಯವನ್ನು ತೋರಿಸ್ತೀವಿ. ನೀರು ಯಾವ ಥರ ಹೋಗಿ ಬೀಳುತ್ತೆ ಅಂತ ತಂತಿ ಫೂಲು ಮತ್ತು ಸಮೀಪದಿಂದ ದೃಶ್ಯವನ್ನು ತೋರಿಸ್ತೀವಿ. ವಿಡಿಯೋನ ಇದೇ ಥರ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತು ಸಂಡೇ ಕೂಡ ಇದೆ, ಸಂಡೇ ಹಾಲಿಡೇ ಕೂಡ ಇವತ್ತು ಇದೆ. ನೋಡ್ಬೋದು ಜನಸಂಖ್ಯೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ. ಸಂಡೇ, ಸಟರ್ಡೇ, ಫ್ರೈಡೇ ಮೂರು ದಿವಸ ಜನಸಂಖ್ಯೆ ಇದ್ದೇ ಇರುತ್ತೆ. ನಾವು ಎಷ್ಟೋ ಸಲ ಬರ್ತೀವಿ ಆದರೆ ಮನಸ್ಸೇ ತುಂಬಲ್ಲ. ಎಷ್ಟು ಸಲ ನೋಡಿದ್ರು ಭಾಳ ತುಂಬ ಅದ್ಭುತವಾದ ಈ ದೃಶ್ಯ ನೋಡಬೇಕು ಅನಿಸುತ್ತೆ. ನೋಡ್ಬೋದು ಕುದುರೆ ಸವಾರಿನೂ ನಿಮ್ಮ ಮಕ್ಕಳನ್ನು ಮಾಡಿಸ್ಬೋದು. ಇಲ್ಲಿಂದ ನೋಡ್ಬೋದು ಈ ದೃಶ್ಯ ಹೇಗೆ ಕಾಣ್ತಾ ಇದೆ, ಯಾವ ಥರ ನೀರು ಹರಿಯುತ್ತಾ ಇದೆ ಅನ್ನೋದನ್ನು. ಯಾಕಂದರೆ ಪಬ್ಲಿಕ್ನ ಈಗ ಮುಂದೆ ಬಿಡ್ತಾ ಇಲ್ಲ, ನೀರು ಇನ್ನೂ ಅತಿ ದೊಡ್ಡ ಪ್ರಮಾಣದಲ್ಲಿ ಇದೆ. ಪಬ್ಲಿಕ್ ಏರಿಯಾದಲ್ಲಿ, ಗುಡಿ ಏರಿಯಾದಲ್ಲಿ ನಿಂತ್ಕೊಂಡೇ ನೀರನ್ನು ನೋಡಬೇಕು. ಮುಂದೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ನೋಡ್ಬೋದು ಎಲ್ಲರೂ ಇಲ್ಲೇ ನಿಂತಿದ್ದಾರೆ. ನೋಡ್ಬೋದು ಇಲ್ಲಿಂದ ಈ ದೃಶ್ಯ ಎಷ್ಟು ಸುಂದರವಾದ ಕಾಣ್ತಾ ಇದೆ ಅಂತ ಜೂಮ್ ಮಾಡಿ ತೋರಿಸ್ತಾ ಇದ್ದೀವಿ. ನೋಡ್ಬೋದು ಇನ್ನೂ ಎಷ್ಟು ಪ್ರಮಾಣದಲ್ಲಿ ನೀರು ಫಾಲ್ಸ್ದಲ್ಲಿ ಇನ್ನೂ ಬೀಳ್ತಾ ಇದೆ. ಜನರನ್ನು ಯಾರನ್ನೂ ಕೂಡ ಸಮೀಪದಲ್ಲಿ ಬಿಡ್ತಾ ಇಲ್ಲ. ದೂರಲ್ಲೇ ಬ್ಯಾರಿಕೇಡ್ ನೋಡ್ಬೋದು, ಬ್ಯಾರಿಕೇಡ್ ಹಚ್ಚಲಾಗಿದೆ, ಯಾರನ್ನೂ ಕೂಡ ಒಳಗೆ ಬಿಡ್ತಾ ಇಲ್ಲ. ವಿಡಿಯೋನ ನೋಡ್ತಾ ಇರಿ, ಮತ್ತೆ ನಾವು ಹೊಸ ಬ್ರಿಡ್ಜ್ಗೆ ಹೋಗ್ತಾ ಇದ್ದೀವಿ. ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್. ನಾವು ಇವಾಗ ಹೋಗ್ತಾ ಇದ್ದೀವಿ ಫಾಲ್ಸ್ದಲ್ಲಿ, ಹೊಸ ಬ್ರಿಡ್ಜ್ ಪ್ರಾರಂಭ ಆಗಿದೆ, ಅದನ್ನು ಕೂಡ ನೋಡೋಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅದು ಒಂಥರ ಟೂರಿಸ್ಟ್ ಪಾಯಿಂಟ್ ಆಗಿಬಿಟ್ಟಿದೆ, ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ದೃಶ್ಯವನ್ನು ನಾವು ನಿಮಗೆ ತೋರಿಸಿ ವಿಡಿಯೋನ ನೋಡ್ತಾ ಇದ್ದೀವಿ. ಈಗ ನೋಡ್ಬೋದು ನಾವು ಫಾಲ್ಸ್ದಲ್ಲಿ ಇರುವ ಹೊಸ ಬ್ರಿಡ್ಜ್ಗೆ ನಾವು ಎಂಟ್ರಿ ಮಾಡಿದ್ವಿ. ನೋಡ್ಬೋದು ಯಾವ ಥರ ಇಲ್ಲಿ ಜನಸಂಖ್ಯೆ ನೋಡೋಕ್ಕೆ
ಜಮಾ ಆಗಿದೆ, ಯಾವ ಥರ ಟ್ರಾಫಿಕ್ ಆಗಿದೆ ಅನ್ನೋದು ನ್ಯೂಸ್ದ ವಿಡಿಯೋದಲ್ಲಿ ನೋಡ್ಬೋದು. ಇದು ಫಾಲ್ಸ್ದಲ್ಲಿ ಇರುವ ಸೆಂಟ್ರಲ್ನಲ್ಲಿ ನ್ಯೂ ಬ್ರಿಡ್ಜ್ ಸ್ಥಾಪನೆ ಮಾಡಲಾಗಿದೆ. ಆ ನ್ಯೂ ಬ್ರಿಡ್ಜನ್ನು ನೋಡೋಕ್ಕೆ ದೃಶ್ಯ, ಅಲ್ಲಿ ನಿಂತ್ಕೊಂಡು ನೋಡೋಕ್ಕೆ ದೃಶ್ಯವನ್ನು ಎಷ್ಟೋ ಜನಸಂಖ್ಯೆ ಇಲ್ಲಿ ಬರ್ತಾ ಇದೆ. ನೋಡ್ಬೋದು ಬ್ರಿಡ್ಜ್ ಮೇಲೆ ಯಾವ ಥರ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ವಿಡಿಯೋನ ನೋಡ್ತಾ ಇರಿ, ಈ ಎರಡು ಸೈಡಿನ ಫುಟೇಜ್ ನಾವು ನಿಮಗೆ ತೋರಿಸ್ತಾ ಇರ್ತೀವಿ. ಆ ಸೈಡ್ ಹೇಗೆ ಕಾಣುತ್ತೆ, ಈ ಸೈಡ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀವಿ. ನೋಡ್ಬೋದು ಫ್ರೆಂಡ್ಸ್, ಇದು ಫಾಲ್ಸಿನ ನ್ಯೂ ಬ್ರಿಡ್ಜ್ ಲೊಕೇಶನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಥರ ಜನಸಂಖ್ಯೆ ನೋಡೋಕ್ಕೆ, ಬ್ರಿಡ್ಜು ಕೂಡ ನೋಡೋಕ್ಕೆ, ಬ್ರಿಡ್ಜಲ್ಲಿ ನಿಂತು ತೆಳಗಿನ ದೃಶ್ಯ ನೋಡೋಕ್ಕೆ ಯಾವ ಥರ ಜನಸಂಖ್ಯೆ ಬರ್ತಾ ಇದೆ ಅಂತ. ವಿಡಿಯೋನ ನೋಡ್ತಾ ಇದ್ದೀನಿ, ತೆಳಗಿನ ದೃಶ್ಯ ನಾವು ನಿಮಗೆ ತೋರಿಸ್ತೀವಿ ಹೇಗೆ ಕಾಣಿಸುತ್ತೆ ಅಂತ. ನೋಡ್ಬೋದು ಫ್ರೆಂಡ್ಸ್, ತೆಳಗಿನ ದೃಶ್ಯ ಹೇಗೆ ಕಾಣ್ತಾ ಇದೆ ಅಂತ. ಎಷ್ಟು ಇನ್ನಾದರೂ ಕೂಡ ಎಷ್ಟು ಭಯಂಕರವಾದ ನೀರು ನೀವು ನೋಡ್ಬೋದು, ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಷ್ಟೇ ಡೇಂಜರ್ವಾಗಿಯೂ ಈ ದೃಶ್ಯವಿದೆ. ನೋಡ್ಬೋದು ಬ್ರಿಡ್ಜ್ ಒನ್ ಸೈಡ್ ಏರಿಯಾ ನಾವು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇರಿ, ಆ ಸೈಡ್ ಏರಿಯಾನೂ ತೋರಿಸ್ತೀನಿ ಯಾವ ಥರ ನೀರು ಇನ್ನೂ ಜಮಾ ಆಗಿದೆ ಅಂತ. ನೋಡ್ಬೋದು ನೀರಿನ ದೃಶ್ಯ ಹೇಗಿದೆ ಅಂತ. ಸುಂದರವಾದ ವಾತಾವರಣನೂ ಇದೆ, ಅಷ್ಟೇ ಡೇಂಜರ್ ಸೀನ್ ಕೂಡ ಕಾಣಿಸುತ್ತೆ. ನೋಡ್ಬೋದು ಯಾವ ಥರ ನೀರು ಹತ್ತಾ ಇದೆ. ವಿಡಿಯೋನ ನೋಡ್ತಾ ಇರಿ, ಆ ಸೈಡ್ ಫುಟೇಜನ್ನು ನಾವು ನಿಮಗೆ ತೋರಿಸ್ತೀವಿ ಯಾವ ಥರ ಇದೆ ಅಂತ. ಬನ್ನಿ ಫ್ರೆಂಡ್, ನೋಡೋಣ ಆ ಸೈಡ್ ಯಾವ ಥರ ಫುಟೇಜ್ ಕಾಣಿಸುತ್ತೆ ಅಂತ. ಇಲ್ಲಿ ನೋಡ್ಬೋದು ಈ ಸೈಡ್ ಕೂಡ ನೀರು ಯಾವ ಥರ ಹರಿತಾ ಇದೆ, ಎಷ್ಟು ಮಷ್ಟದಲ್ಲಿ, ಅತಿ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಕೂಡ ನೀರು ಫಾಲ್ಸ್ದಲ್ಲಿ ಬಹಳಷ್ಟು ಇದೆ. ನೀವು ಫ್ಯಾಮಿಲಿ ಜೊತೆ ಬರಬಹುದು, ಎಂಜಾಯ್ ಮಾಡಬಹುದು, ನೋಡ್ಬೋದು ಭಾಳ ಸುಂದರ ದೃಶ್ಯಗಳು ನೀವು ಈಗ ನೋಡ್ತಾ ಇರ್ತೀರ. ವಿಡಿಯೋನ ಹೀಗೆ ಮುಂದೆ ನೋಡ್ತಾ ಇರಿ. ಫ್ರೆಂಡ್ಸ್, ನಾವು ನಿಮಗೆ ಮೂರು ಲೊಕೇಶನ್ನಿಂದ ವಿಡಿಯೋವನ್ನು ತೋರಿಸಿದ್ದೀವಿ ಯಾವ್ಯಾವ ಥರ ಫುಟೇಜ್ ಕಾಣಿಸುತ್ತೆ ಅಂತ. ನಮ್ಮ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ನಮಗೆ ಕಮೆಂಟ್ ಅದರ ಮೂಲಕ ತಿಳಿಸಿ. ನಮ್ಮ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಅಂದರೆ ಆರ್ ಎಂ ಮೆಡಿಕಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಂದೆ ತಮ್ಮ ಫ್ರೆಂಡ್ ಗ್ರೂಪ್, ವಾಟ್ಸಪ್ ಗ್ರೂಪ್ನಲ್ಲಿ ನೀವು ಶೇರ್ ಮಾಡ್ಬೋದು. ಫ್ರೆಂಡ್ಸ್, ನಾವು ಇದಾದ ಮೇಲೆ ಹೋಗ್ತಾ ಇದ್ದೀವಿ ಗೋಕಾಕ್ ಏರಿಯಾದಲ್ಲಿ ಇರುವ ಮತ್ತೊಂದು ಜಲಪಾತ ಇದೆ, ದುಗ್ಧಾಳ್ ಏರಿಯಾ. ಅಲ್ಲಿಯೂ ಕೂಡ ಹೋಗಿ ಅಲ್ಲಿ ಫುಟೇಜ್ ತೋರಿಸ್ತೀವಿ ಯಾವ ಥರನ ಅಲ್ಲಿದ ವಾತಾವರಣ ಇದೆ. ಅಲ್ಲಿಯೂ ಕೂಡ ಸುಂದರವಾದ ದೃಶ್ಯಗಳು ಇದ್ದಾವೆ. ನೆಕ್ಸ್ಟ್ ವಿಡಿಯೋವನ್ನು ವೇಟ್ ಮಾಡಿ, ಸ್ವಲ್ಪ ಸಮಯದಲ್ಲಿ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀವಿ. ವಿಡಿಯೋನ ಮುಂದೆ ಶೇರ್ ಮಾಡಿ. ಚಾನೆಲ್ನಲ್ಲಿ ಹೊಸವಾಗಿದ್ದೀರಾ ಅಂದರೆ ಆರ್ ಮೆಡಿಕಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.